ಕೊಡುತ್ತಲಿ ಮಾಡು ಕರ್ನಾಟಕ ರಂಗ ಹೆಸರು ನಿನಗೆ ಏನಾದೆಯಂತೆ ಅಂತೆ ಎಷ್ಟೊಂದು ಬೇರೆ ಭೂಲೋಕಕ್ಕೆ ಏನು ಮಾಡಿದೆ ತಂತ್ರಗಾರಿಕೆ ನಿನ್ನವನಾದಂತಹ ಯುದ್ಧದಲ್ಲಿ ಭೂಮಿಯಲ್ಲಿ ನನ್ನವರಾದ ಯುದ್ಧ ಭೂಮಿ ಅವರಿಸ್ತೀನಿ ಕೃಷ್ಣ ಅದ ಪಲ್ಯ ಪಲ್ಯ ಭೀಮನನ್ನು ನಿನ್ನವರನ್ನು ನೋಡು ವಿದ್ಯಾ ಮೇಲೇರಿ ರೂಹಿ ನಿನ್ನ ತಲೆ ಕೊಟ್ಟು ಬಿದ್ದ ಹೆಡ್ಡನನ್ನು ಏ ನಿನ್ನಲಿ ಸುಂದರೇಂದ್ರ ಬಂಧಕ ಕೆಲಸ ಮುಕುಂದ ಸುರವಂದಿಂಬಿಕೊಂಡು ಬಂದವರು ಪಾಂಡವಾಹ ಎನ್ನುವಂತೆ ಇದು ತನಕವು ನಮ್ಮನ್ನು ರಕ್ಷಿಸಿಕೊಂಡಿದ್ದವ ಕಣದ ವಿದ್ಯಮಾನವನ್ನು ಬರುತ್ತಿರುವ ಹಾಗೆ ಗದಾಘಾತಕ್ಕೊಳಗಾದಂತ ರಣಕಣದಲ್ಲಿ ಈ ದೇಹದಲ್ಲಿ ಉಸಿರೆ ಕರ್ಮ ಜಪಗಳು ಪಾಂಡವರು ಅಂತ ಉದ್ಘು ನನ್ನ ಪ್ರಾಣಗಳಿಗಿಂತ ಧಕ್ಕೆಯಾಗುವುದಕ್ಕೆ ನಾನು ಅವನಿಗೇನು ಈ ಧರೆಗಳ ಗತ ಪ್ರಾಣ ಅಲುಗಾಡಿಸ್ತಿ ನಗಂತಿಯ ಪಾಪಡದು ಬಿಡ್ಲಿ ಎಲ್ಲ ಅನರ್ಥವಾದದ್ದು ಯಾವುದ ಕಿರೀಟ ಕೋಪ ಬಂದದ್ದು ಯಾಕೆ ಹೊಡೆದದ್ದು ಹೇಳಿಕೊಟ್ಟು ಆ ಕೌರವ ಮೊದಲು ಯೋಚಿಸಿಕೊಂಡಿದೀಯಾ ಏನು ಹೊಡೆಯಲಿಲ್ಲೋದಿದ್ದಾನು ಒಂದು ಅಧ್ಯಕ್ಷ ಹೊಡೆದೇ ಇದ್ರೆ ಯುದ್ಧದ ನಿಯಮವನ್ನು ಮೀರಿದವಾಯಿತು ಇಷ್ಟಕ್ಕೆಲ್ಲ ಅವನ ದುರಾಸೆ ವ್ಯಾಮೋಹ ಅದಶ್ರೀ ಮಾಡಬೇಕು ಎನ್ನುವಂತಹ ಹೊಂದಿಕೊಂಡಿದ್ದ ಅದಕ್ಕೆ ದ್ಯೂತವೋ ಮಾನವತಿಯಾದ ಮರಣದ ಯತ್ನವೋ 12 ವರ್ಷ ಅಜ್ಞಾತವಾಸ ಈರಲ್ಲಿ ಹೊಂದಂತಹ ಅನೇಕಕ್ಕೆಲ್ಲ ಕಾರಣ ಈ ಕುಂತಹ ಸುಯೋಧನ ಅಷ್ಟುದರಿಂದ ಅಧರ್ಮಿಗಳೆನ್ನುವುದು ಖಂಡಿತವಾಗಿಯೂ ಇದ್ ಮಾಡಬೇಡ ನನಗೂ ನಿನಗೂ ಆದ್ರಿಂದ ಅತ್ತಿಗೆ ಕಾಯ್ತಾ ಅತ್ತಿಗೆ ನಿನ್ನ ಹೆಂಡತಿ ಯಾತ್ರೆ ಸಮಯ ಎಷ್ಟು ವರ್ಷ ಆಯ್ತಾ ತೀರ್ಥ ನನ್ನ ಹೆಂಡತಿ ಒಂದೊಂದು ಕರ್ಮ ಲೋಕಕ್ಕೆ ಆಗಬೇಕಾಗಿತ್ತು ಮಾಡಿದೆ ಎಲ್ಲೂ ತೋರಿಸಿದೆ ಕರೆಯಲ್ಲಿ ಹುಟ್ಟಿದವನು ಕುಲದಲ್ಲಿ ಬೆಳೆದೆ ಕುಲದ ಮುಕ್ತ ಬಾಲಕಿ ಅಸ್ತ್ರಾಪಹರಣ ಮಾಡಿದೆ ಹಾಲ ಒಂದೇ ನಿನ್ನ ಕೃತಿಗಳು ಅನುಕರಣೀಯವು ಅಲ್ಲ ವಾಗಿ ಯುದ್ಧದಲ್ಲಿ ಸೋಲುವಂತೆ ವಿಶಾಲ ದ್ವೀಪದ ಪುತ್ರ ಯಾದವನಲ್ಲಿ ಕೊಟ್ಟೆಯಲ್ಲ ಸರಿಯ ಎಲ್ಲವನ್ನು ನೋಡಿದೆ ಗಳಿಗೆ ಯಾವ ಅದು ಗೋಚರಿಸುವುದಿಲ್ಲ ಏನು ಬೇಕೋ
ಸುಂದರಿಸಿ ಶರದೋಳು ಕುಂದರಿ ಕುರು ಜರೆಯಲು ಕೇಳದ ಶ್ರೀಹರಿಯು ನದಿರಲು ಬಳಿಕ ಸ್ವಾಮಿ ಕೆಲವೊಂದು ಕೇಳಬೇಕಾದದನ್ನು ಕೆಲವೊಂದು ಸಂದರ್ಭದಲ್ಲಿ ಅನ್ನು ಕೇಳುವುದಕ್ಕೂ ಆಗುವುದಿಲ್ಲ. ಆತ ತೊಡೆ ಮುರಿಯಲಪ್ಪಣೆ ಭೂಮಿಯಲ್ಲು ಈಗ ಯಾರೆಲ್ಲ ಯಾವ ತೆರಸ್ಥಾನವನ್ನು ಹೊಂದಿದ್ದಾರೆ ಎನ್ನುವುದು ರಥವನ್ನು ಏರಿ ಏನು ಭಾವ ಅದಕ್ಕೆ ಒತ್ತಡ ಪಡಿಸಿದೆ ಕ್ಷಣವೇ ಒಂದೂ ಅರ್ಥವಾಗುತ್ತಾ ಇಲ್ಲ. ಗಮನಿಸಿದೆಯಲ್ಲ ರಥ ಸುಟ್ಟು ಭಸ್ಮವಾಗೇನು ಏನು ಭೀಷ್ಮರಲ್ಲಿ ಅನೇಕ ತೆರನಾದನು ಮಾಡಿದ್ದಾರೆ. ಬ್ರಹ್ಮ ಸುದೀರ್ಘವಾದಂತಹ ಜೀವನ ಬಳಿಕ ತಪಶಕ್ತಿಯಿಂದ ಕೂಡಿದಂತಹ ಮಹಾಮಹಾ ನಾನಾ ತೆರನಾದಂತಹ ಮಾರ್ಗವನ್ನು ಅಂಗೀಕರಿಸಿಕೊಂಡವರು ಬಾಣಗಳು ಅದ್ರ ಅಗ್ನಿಯಿಂದಲೇ ಕೊಡಬಹುದು. ಅಗ್ನಿಗೆ ಸೇ ಮೊದಲು ನಿನ್ನಲ್ಲಿ ಇಳಿಯುವುದಕ್ಕೆ ಹೇಳಿ ಸೇರಿಕೊಳ್ಳುವುದಲ್ಲ ನಾವೆಲ್ಲ ಸಂದರ್ಭ ನಾನು ಅಟ್ಟಹಾಸ ಕೇಳಿಸ್ತಾ ಇದೆ. ವೀರರ ರಕ್ತವನ್ನು ಕೊಡಿದ್ರು ತೃಪ್ತಿ ಪಡಲಿಲ್ವೇ ಹೊರಟು ನಿಂತಿದ್ದ ಸಂದರ್ಭ ಸಿಕ್ಕಿದವ ಯಾರು ಕೌರವೇಶ್ವರ ಕಣ್ ತೆರೆದು ಅವರ ಶಿರಗಳೇ ಎಂಬುದು ನೋಡಿದೆ. ಸ್ವಾಧೀನನಾಗಿ ಪಾಂಡವರನ್ನು ಕೊಂದ ನಿನ್ನ ಸವಾದದು ಅಮೋಘ ನಿನಗೆ ಸೇನಾಪತಿ ಕಾರ್ಯ ಪೂರ್ತಿಯಾಗುತ್ತಿದ್ದೇನು ತನ್ನ ದಿಸೆಯಿಂದ ಬಲವಿಲ್ಲದವನು ಶಿಶು ಹತ್ಯಾ ಯುದ್ಧ ನಿನಗಿನ್ನು ಶರಣ ಅದಕ್ಕಾಗಿ ಯೋಧಿಣಿಯಾಗಿದ್ದಾಳೆ ದರ್ದರ ಗರ್ಭ ಯಾವ ತಾಯಿ ಮಗುವನ್ನು ಯಾವ ಜನ್ಮದಲ್ಲಿ ಯಾವ ಮಗುವಿನಿದ್ದೇನೆ ಇವನು ಕಾಣುವಂತಹ ದೌರ್ಭಾಗ್ಯ ಏನು ತಿಳಿಯದ ಹತ್ಯೆ ಯಾರಿದು ಕೃಷ್ಣ ನಮ್ಮ ವಿರೋಧಿಗಳ ವಾದಿಗಳ ನಾಶವಾಗಿ ನಾವು ಉಣ್ಣುತ್ತೇವೆ ಅನ್ನುವ ಹಾಗೆ ಭ್ರಮಿಸಬೇಕಾದ ನಿನ್ನ ನಿನ್ನ ಬಾಯಿಂದ ಬಲ್ಲಭೇನಾಯಿತು ಎಲ್ಲಿ ಹೇಳಿ ನೋಡಿ ಯಾರು ಯಾರು ಅಶ್ವತ್ಥಾಮ
ಪಂಚಮಹತ್ಯೆಯು ಒಂದು ಇವನನ್ನು ಕೊಲ್ಲಬೇಡ. ಅದಕ್ಕೆ ಕಾರಣವಾದದ್ದು ಆ ಒಂದು ರತ್ನ ಆಸ್ತಿಯಲ್ಲಿ ಶಿಖಾರೋಹಿಣಿಗೆ ಲೋಕದಲ್ಲಿ ಅಸ್ತಿತ್ವ ಇಲ್ಲ ಆಗಬೇಕು. ಅದಕ್ಕಾಗಿ ಶಿಖಮನ ಕೈಯಿಂದ ಕತ್ತರಿಸಲ್ಪಟ್ಟು ಸುರಿಯುತ್ತಾ ಇದೆ. ಆಗುವುದಿಲ್ಲ, ಅನುಭವಿಸಬೇಕು. ತೋರಿಸಲಾರೆ ಅಕ್ರಿಯವರ ಅಪರಾಧದ್ದು ಈ ಲೋಕದ ಧರ್ಮವೇಕಾಗಿ ಯೋಚನೆ ಮಾಡಬೇಕಾದದ್ದಾಗಿ ಒಂದು ದಾರಿಯನ್ನು ಹೇಳುತ್ತೇನೆ. ಸೇರಿ ಅಲ್ಲಿ ಭಾಗ ಸಕ್ಕ ಮಟ್ಟಿಗೆ ನಿಮಗೆ. ಓ ಕೃಷ್ಣ ಕೃಷ್ಣ ಧರ್ಮರಾಯ, ಕೃಷ್ಣ ಸತ್ತು ಹೋಗಿದ್ದಾನೆ. ಸರಿ, ಸಾಯ್ಬೇಕು. ಅವರು ಸತ್ತಿದ್ದಾರೆ. ದಾಮೋಹ ಯಾವ ಕಾಲ ಧರ್ಮ ಅರ್ಥ ಪ್ರಭವತೆ ಧರ್ಮೇಣ ಲಭತೆ ಜಗತ್. ಈ ಜಗತ್ತಿನೇ ಎಲ್ಲರನ್ನೂ ಕರ್ಮ ಅಂತ ಹೇಳ್ತೀನಿ. ಧರ್ಮಂತರಿಸಿ ಬಿಟ್ರೆ ನೀವು ನಾಶವಾಗುವ ಸ್ಥಿತಿ ಆಗುತ್ತೀವಿ, ನಮಗೆ ಗೊತ್ತಿಲ್ಲ. ಈ ಸಂದರ್ಭ ಉಳಿಯಬೇಕು ಎನ್ನುವಂತಹ ಅದಕ್ಕಾಗಿ ಸುಧಾರಕವಾಗಿ ಉತ್ತರೆಯ ಗರ್ಭ ನಮಗೆ ಏನು ಭಯ. ಧರ್ಮರಾಯ ಕೃಷ್ಣಸ್ವಾಮಿ ಪ್ರಕ್ರಿಯೆಯನ್ನು ನಡೆಸಬೇಕು, ಬರಬೇಕು. ಭಾರತದ ಅಧಿಪತಿಯಾಗಿ ಬಾಳಬೇಕು. ಭೀಮಸೇನ ಅರ್ಜುನ ಎಲ್ಲರೂ ರಾಜಕಾರ್ಯದಲ್ಲಿ ಸಾಕು. ನೀನು ನಂಬಿದಂತೆಲ್ಲ ಅದು ನಿನ್ನನ್ನು ನಂಬಿದಂತಹ ಪ್ರತಿಯೊಬ್ಬನ್ನು ಆಶಯದೊಂದಿಗೆ ಭದ್ರ ಮಂಗಳಂ ಜಯ ಮಂಗಳ ಕೃಷ್ಣ ಮಂಗಳ ಮಂಗಳ ರಮರಾಮಿಗೆ.